ನೋಡಿ ಫ್ರೆಂಡ್ಸ್, ಇವತ್ತು ಮಲ್ಲಿಗೆ ಗಿಡನ ನಾವು ಯಾವ ತರ ಬೆಳೆಸ್ಕೋಬಹುದು ಚೆನ್ನಾಗಿ ಬೆಳೆಯಕ್ಕೆ ಮತ್ತೆ ಮೊಗ್ಗುಗಳು ಎಲ್ಲ ಬರೋದಕ್ಕೆ ಏನೇನು ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ತೋಟದಲ್ಲಿ ಇಟ್ಟಿರೋದು ಮಲ್ಲಿಗೆ ಗಿಡ. ಮಲ್ಲಿಗೆ ಗಿಡ ನಾನು ತೋಟದಲ್ಲಿ ಸುಮಾರು ಮಲ್ಲಿಗೆ ಗಿಡಗಳು ಒಂದು ಐದಾರು ಮಲ್ಲಿಗೆ ಗಿಡ ಇಟ್ಟಿದ್ದೀನಿ. ಆಲ್ರೆಡಿ ಮೊಗ್ಗುಗಳೆಲ್ಲ ಬರ್ತಾ ಇದೆ, ಎಲ್ಲ ಗುಂಡು ಮಲ್ಲಿಗೆ ಗಿಡಗಳು. ನೋಡಿ ಫ್ರೆಂಡ್ಸ್, ನಾನು ಬೆಳೆಸೋ ರೀತಿ ಅಂದರೆ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಈ ತೆಂಗಿನ ಚಿಪ್ಪು ಇರುತ್ತಲ್ಲ, ತೆಂಗಿನ ನಾರು ಆಗಲಿ ತೆಂಗಿನ ಚಿಪ್ಪಾಗಲಿ ಅದನ್ನ ನಾರು ಇಡ್ಬೋದು, ವೇಸ್ಟ್ ತೆಂಗಿನ ಚಿಪ್ಪು ಇಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸುತ್ತಲೂ ನಾವು ತೆಂಗಿನ ಚಿಪ್ಪನ್ನು ಗಿಡ ಸುತ್ತಲೂ ಹಿಂಗೆ ಇಟ್ಬಿಡೋದು. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪೀಸುಗಳು ಮಾಡ್ಕೋಬೋದು, ತೆಂಗಿನ ನಾರಿದ್ರೇನು ಇಟ್ಕೋಬೋದು. ತೆಂಗಿನ ಚಿಪ್ಪನ್ನು ವೇಸ್ಟ್ ಮಾಡಬಾರ್ದು ಈ ಥರ ಗಿಡಗಳಿಗಿಟ್ಟರೆ. ಈ ಥರ ಇಟ್ಬಿಟ್ಟು ನಾವೇನು ಮಾಡಬೇಕು ಅಂದರೆ, ಇವಾಗ ಬೇಸಿಗೆ ಇರೋದರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಮನೆ ಹತ್ರ ಅಂದರೆ ಸ್ವಲ್ಪ ನೆರಳಿರುತ್ತೆ, ತೋಟದಲ್ಲಿ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಬಿಸಿಲು ಜಾಸ್ತಿ ಇದ್ದಾಗೆ ಗಿಡಗಳು ಚೆನ್ನಾಗಿ ಬರೋದು, ಅಂದರೆ ನೀರು ಒಂದು ದಿವಸ ಬಿಟ್ಟು ಒಂದು ದಿವಸ ಚೆನ್ನಾಗಿ ಹಾಕ್ಬಿಟ್ರೆ ಸಾಕು. ನೋಡಿ ಚೆನ್ನಾಗಿ ಬರ್ತಾ ಇದೆ, ಇದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ. ನಾನು ಇಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಇದ್ರ ಪಕ್ಕದಲ್ಲಿ ಉಂಗೆ ಗಿಡ ಬೆಳೆಸ್ತಾ ಇದ್ದೀನಿ, ಉಂಗೆ ಮರನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಇಲ್ಲಿ ಮಲ್ಲಿಗೆ ಗಿಡ ಇಟ್ಬಿಟ್ಟು ಈ ಉಂಗೆ ಮರಕ್ಕೆ ಈ ಮಲ್ಲಿಗೆ ಗಿಡನ ಹಬ್ಬಿಸೋಣ ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ ಸುತ್ತಲೂ ತೆಂಗಿನ ಚಿಪ್ಪಿಟ್ಟಿದ್ದೀನಿ. ನಾವು ಹುಲ್ಲು ಕಟ್ ಮಾಡಿರೋದಿರುತ್ತಲ್ಲ, ಆ ಕಟ್ ಮಾಡಿರೋದನ್ನ ಇವತ್ತು ಕಟ್ ಮಾಡಿದ್ರೆ ಅದನ್ನ ಅಲ್ಲೇ ಇಟ್ಬಿಟ್ಟು ನಾಳೆಗೆ ಸ್ವಲ್ಪ ಒಣಗಿರುತ್ತೆ ನೋಡಿ ಈ ಥರ. ಆ ಹುಲ್ಲನ್ನು ನಾವು ತಗೊಂಬಿಟ್ಟು ಈ ತೆಂಗಿನ ಚಿಪ್ಪು ಮೇಲೆ ಈ ಥರ ಹಾಕಬೇಕು, ಒದಕ್ಕೆ ಥರ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ರೆ ಗಿಡಕ್ಕೆ ಮೂರು ದಿವಸ ಆದ್ರೂ ಪರವಾಗಿಲ್ಲ, ನೀರು ಹಾಕ್ಬೋದು, ತೇವಾಂಶ ಹಂಗೆ ಇರುತ್ತೆ. ಚೆನ್ನಾಗಿ ಇದು ಒಣಗ್ತಾ ಒಣಗ್ತಾ ಗೊಬ್ಬರ ಆಗುತ್ತೆ. ಬೇಸಿಗೆ ಇರೋದರಿಂದ ಮೂರು ದಿವಸಕ್ಕೊಂದ್ಸಾರಿ ಬಂದು ನೀರು ಹಾಕಿದ್ರೇನು ಚೆನ್ನಾಗಿ ಗಿಡ ಬರುತ್ತೆ. ಈ ಥರ ಮಾಡಿದ್ರೆ ಮಲ್ಲಿಗೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲೊಂದು ಮಲ್ಲಿಗೆ ಗಿಡ ಇದೆ, ಎಲೆ ಎಲ್ಲ ಕಿತ್ತಾಕಿದ್ದೀನಿ. ಆಲ್ರೆಡಿ ಮೊಗ್ಗು ಬರ್ತಾ ಇದೆ, ಅದ್ರ ಪಕ್ಕದಲ್ಲಿ ಒಂದು ಉಂಗೆ ಮರ, ಅದೇ ಬರ್ತಾ ಇತ್ತು, ನಾನೇ ಇಡೋಣ ಅಂದ್ಕೊಂಡೆ, ಅದೇ ಬರ್ತಾ ಇತ್ತು, ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ. ಇದ್ರ ಸುತ್ತಲೂ ಇನ್ನು ಚಿಪ್ಪು ತೆಂಗಿನ ಚಿಪ್ಪೆಲ್ಲ ತಂದು ಹಾಕಬೇಕು, ಅಂದರೆ ಸ್ವಲ್ಪ ಎಲೆ ಗೊಬ್ಬರ ಎಲ್ಲ ಗಿಡ ಮುರಿದಾಕಿರೋದಿತ್ತು, ಹಂಗಾಗಿ ಇದನ್ನು ಇಲ್ಲೇ ಬಿಟ್ಟಿದ್ದೀನಿ. ಈ ಥರ ಮಾಡಿದ್ರೆ ಮಲ್ಲಿಗೆ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.